ಇನ್ನು ಕೊಪ್ಪಳದ ಅಂಜನಾದ್ರಿ ಬೆಟ್ಟಕ್ಕೆ ಇವತ್ತು ಮಾಜಿ ಸಚಿವ ಸಿ ಟಿ ರವಿ ಅವರು ಭೇಟಿ ಕೊಡ್ತಾ ಇದ್ದಾರೆ. ಅಲ್ಲೂ ಕೂಡ ನಾನು ಕರಸೇವಕ, ನನ್ನನ್ನು ಬಂಧಿಸಿ ಪ್ರತಿಭಟನೆ ನಿನ್ನೆ ಕೂಡ ನಡೆಸಿದರು. ಇವತ್ತು ಜೈ ಶ್ರೀರಾಮ್ ಘೋಷಣೆಯನ್ನು ಕೂಗುತ್ತಾ ಹನುಮ ದರ್ಶನಕ್ಕೆ ಹೊರಟಿದ್ದಾರೆ. ಕೊಪ್ಪಳದ ಅಂಜನಾದ್ರಿ ಬೆಟ್ಟಕ್ಕೆ ಮಾಜಿ ಸಚಿವ ಸಿ ಟಿ ರವಿ ಭೇಟಿ ಕೊಡ್ತಾ ಇದ್ದಾರೆ. ನಿನ್ನೆ ನಾನು ಕೂಡ ಕರಸೇವಕ, ನನ್ನನ್ನು ಬಂಧಿಸಿ ಅಂತ ಪ್ರತಿಭಟನೆಯನ್ನು ಮಾಡಿದರು. ಇವತ್ತು ಜೈ ಶ್ರೀರಾಮ್ ಘೋಷಣೆಯನ್ನು ಕೂಗುತ್ತಾ ಹನುಮನ ದರ್ಶನಕ್ಕೆ ಹೊರಟಿದ್ದಾರೆ. ಪತ್ನಿ ಸಮೇತ ಅಂಜನಾದ್ರಿ ಬೆಟ್ಟಕ್ಕೆ ಭೇಟಿ ಕೊಟ್ಟಿದ್ದಾರೆ ಸಿ ಟಿ ರವಿ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಬಿಜೆಪಿ ನಾಯಕರು ಹೋರಾಟವನ್ನು ಬೇರೆ ಬೇರೆ ಸ್ವರೂಪದಲ್ಲಿ ತೀವ್ರಗೊಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇರತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸಿ ಟಿ ರವಿ ಅವರು ನಿನ್ನೆ ಹೋರಾಟವನ್ನು ಮಾಡಿದರು, ನಾನು ಕರಸೇವಕ, ನನ್ನನ್ನು ಬಂಧಿಸಿ ಅಂತಂದ್ಬಿಟ್ಟು. ಇವತ್ತು ಹನುಮನ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟಕ್ಕೆ ಭೇಟಿ ಕೊಟ್ಟು ಜೈ ಶ್ರೀರಾಮ್ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ, ನೋಡ್ತಾ ಇದ್ದೀರಿ. ಅಯೋಧ್ಯಾಪತಿ ಶ್ರೀರಾಮಚಂದ್ರ ಪ್ರಭು ಜಯ ಶ್ರೀರಾಮ್. ನಾಗಭೂಷಣ ಹನುಮಾಲ ಬಹುತ ಪ್ರಚಾರ ಹೆ ಮಾಡಿದ್ದೀರಾ ಈಗ?